ವಾಲ್ಯೂಮ್ ಸ್ಟಡಿ 6 ಚಾಪ್ಟರ್ 8 ಪೇಜ್ ನಂಬರ್ 213. ಅವರು ನಿರೀಕ್ಷೆಯಿಂದ ಕಾದರು. ಎಷ್ಟು ದಿನಗಳ ತನಕ? ನಮ್ಮ ಉತ್ತರವೇನೆಂದರೆ, ಅವರು 7 ದಿನಗಳ 7ರಷ್ಟು ದಿನಗಳು, ಅಂದರೆ 7 × 7 = 49 ದಿನಗಳು, ಮತ್ತು ಆ ದಿನದ ನಂತರ ಒಂದು ದಿನ, ಅಂದರೆ ಒಟ್ಟು 50 ದಿನಗಳವರೆಗೆ ಕಾದರು. ಅದು ಜೂಬಿಲಿ ಸಬ್ಬತ್ ದಿನವಾಗಿತ್ತು. ದೇವರು ಅವರಿಗೆ ತನ್ನ ಕೃಪಾಶೀರ್ವಾದಗಳನ್ನು ಪೂರೈಸಿದನು, ಮತ್ತು ಯಾರು ಯೇಸುವನ್ನು ಅಂಗೀಕರಿಸಿದರೋ ಅವರಿಗೆ ವಿಶ್ರಾಂತಿಯನ್ನು, ಅಂದರೆ ನೂತನ ಸೃಷ್ಟಿಯ ಮೇಲಾದ ಸಬ್ಬತ್ತಿನ ಆಚರಣೆಯನ್ನು ಅನುಗ್ರಹಿಸಿದನು. ಅವರು ಯೇಸು ಕ್ರಿಸ್ತನ ಮೂಲಕ ಶಾಂತಿ ಎಂದು ಹೇಳುವ ಪಂಚಶತಮ ದಿನದ ಆಶೀರ್ವಾದವನ್ನು ಪಡಕೊಳ್ಳುವುದರ ಮೂಲಕ ಆತನ ವಿಶ್ರಾಂತಿಯಲ್ಲಿ ಪ್ರವೇಶಿಸಿದರು. ಯೇಸುಕ್ರಿಸ್ತನು ಪಾಪಿಗಳಿಗೋಸ್ಕರ ಪ್ರಾಣ ತೆತ್ತ ನಂತರ ಪರಲೋಕಕ್ಕೆ ಏರಿ ಹೋಗಿ ಅವರ ಕಣ್ಣುಗಳಿಗೆ ಮಾಯವಾದನಾದರೂ ಆತನು ಯಹೋವನಿಂದ ಅಂಗೀಕರಿಸಲ್ಪಟ್ಟವನು, ಮತ್ತು ಆತನ ಬಲಿಯನ್ನು ಪಾಪಗಳ ನಿವಾರಣಾರ್ಥ ಅಂಗೀಕರಿಸಲಾಯಿತು. ಆದ್ದರಿಂದ ಆತನು ನೆರವೇರಿಸಿದ ಈ ಕಾರ್ಯದ ಅರ್ಹತೆಯಲ್ಲಿ ಅವರು ವಿಶ್ರಮಿಸಬಹುದು. ದೇವರ ಎಲ್ಲ ವಾಗ್ದಾನಗಳು ಆತನಲ್ಲಿ ಮತ್ತು ಆತನ ಮೂಲಕ ಹೌದು ಮತ್ತು ಆಮೇನ್ ಆಗುವುದು ಎಂಬುದು ಸುನಿಶ್ಚಿತ. ಅವರ ಸ್ವಂತ ಪಾಪಗಳಿಗೆ ದೇವರಲ್ಲಿ ಕ್ಷಮಾಪಣೆಯು ಸುನಿಶ್ಚಿತ. ಯೇಸುಕ್ರಿಸ್ತನಲ್ಲಿ ಕೇಂದ್ರೀಕೃತಗೊಂಡ ಎಲ್ಲ ಮೂಲ್ಯ ವಾಗ್ದಾನಗಳು ನೆರವೇರುವವು ಎಂಬುದನ್ನು ಸಹ ಇದು ಖಚಿತಪಡಿಸುತ್ತದೆ. ದೇವರ ಕೃಪೆಯು ಅವರ ಹೃದಯಗಳನ್ನು ಚೆನ್ನಾಗಿ ಸಂಸ್ಕರಿಸಿದ ನಂತರ ಅವರು ತಮ್ಮ ಒಪ್ಪಂದ ಪಾತ್ರಕ್ಕೆ ನಿಷ್ಠೆಯಿಂದ ಇದ್ದೇವೆಂದು ಸಾಬೀತುಪಡಿಸಿದಲ್ಲಿ ಅವರು ಭವ್ಯವಾದ ಭಾಗವನ್ನು ಹಂಚಿಕೊಳ್ಳಬಹುದು. ಮತ್ತು ನಾವು ಕ್ರಿಸ್ತನಲ್ಲಿ ನೆಲೆಗೊಳ್ಳುವುದರ ಮೂಲಕ ಮತ್ತು ದೇವರ ಚಿತ್ತಕ್ಕೆ ವಿಧೇಯರಾಗುವುದರ ಮೂಲಕ ನಮ್ಮ ಕರೆ ಮತ್ತು ಆಯ್ಕೆಗಳನ್ನು ಖಚಿತಪಡಿಸಿಕೊಳ್ಳಬಹುದು. ಆಗ ಪರಿಶುದ್ಧಾತ್ಮನನ್ನು ಹೊಂದಿಕೊಂಡ ಎಲ್ಲ ನೂತನ ಸೃಷ್ಟಿಯು ವಿಶ್ರಾಂತಿಯ ಪ್ರತಿ ಸಂಕೇತವನ್ನು ಪ್ರವೇಶಿಸಬಹುದು, ಮತ್ತು ಇನ್ನು ಮುಂದೆ 7ನೆಯ ದಿನದ ದೈಹಿಕ ವಿಶ್ರಾಂತಿಗಳನ್ನು ಪಡಕೊಳ್ಳುವ ಬದಲು ಹೃದಯದ, ಮನಸ್ಸಿನ ಮತ್ತು ದೇವಕುಮಾರನಲ್ಲಿರುವ ನಂಬಿಕೆಯ ಒಂದು ಚಿರಸ್ಥಾಯಿಯಾದ ವಿಶ್ರಾಂತಿಯನ್ನು ಅವರಿಗೆ ಅನುಭವಿಸುತ್ತಾರೆ. ಆದರೆ ನಂಬಿಕೆಯ ಈ ವಿಶ್ರಾಂತಿಯೇ ಅಂತ್ಯವಲ್ಲ, ಪೂರ್ಣ ಪ್ರತಿ ಸಂಕೇತವೂ ಅಲ್ಲ. ನಂತರ ಸಂತೋಷದಿಂದ ತಮ್ಮ ಓಟವನ್ನು ಮುಗಿಸುವ ಎಲ್ಲ ದೇವಜನರಿಗೋಸ್ಕರ ಉಳುಕೊಳ್ಳುವ ಭವ್ಯವಾದ ವಿಶ್ರಾಂತಿಯು ಅಂತ್ಯದಲ್ಲಿ ಬರುತ್ತದೆ. ಇದೇ ಸಮಯದಲ್ಲಿ ನಂಬಿಕೆಯ ವಿಶ್ರಾಂತಿಯು ಮುಂದುವರಿಯಲೇಬೇಕು, ಯಾಕೆಂದರೆ ಇದು ನಮಗೆ ಇನ್ನು ಮುಂದಕ್ಕೆ ದೊರೆಯುವ ಪ್ರಾಮಾಣಿಕವಾದ ಭರವಸೆಯಾಗಿದೆ. ಅದರ ಕಾಪಾಡಿಕೊಳ್ಳುವಿಕೆಗೆ ಆಲೋಚನೆಯ ಮಾತುಗಳ ಮತ್ತು ಕಾರ್ಯದ ಸಾಮರ್ಥ್ಯಕ್ಕನುಸಾರವಾಗಿ ವಿಧೇಯತೆಯು ಮಾತ್ರವಲ್ಲ, ದೇವರ ಕೃಪೆಯ ಮೇಲಿನ ನಂಬಿಕೆಯೂ ಸಹ ಅಗತ್ಯವಾಗಿದೆ. ಈ ರೀತಿಯಲ್ಲಿ ನಾವು ದೇವರಲ್ಲಿಯೂ ಆತನ ಮಹಾಶಕ್ತಿಯಲ್ಲಿಯೂ ಬಲಗೊಂಡಿರಲಾಗಿ ಆತನ ಹೆಜ್ಜೆಜಾಡಿನಲ್ಲಿ ನಡೆಯಬಹುದು. ನಮ್ಮನ್ನು ಜಯಶಾಲಿಗಳಿಗಿಂತಲೂ ಹೆಚ್ಚಾಗುವಂತೆ ಮಾಡಲು ಆತನು ಶಕ್ತನಾಗಿದ್ದಾನೆ, ಮತ್ತು ಜುಬಿಲಿಯ ಪ್ರತಿ ಸಂಕೇತದ ಕಾರ್ಯದಲ್ಲಿ ನಮ್ಮನ್ನು ಭಾಗಿಗಳನ್ನಾಗಿ ಮಾಡುವಂತೆ ದಯಪಾಲಿಸಲು ಆತನು ಶಕ್ತನು ಹಾಗೂ ಇಚ್ಛೆಯುಳ್ಳವನು, ದಯಪಾಲಿಸುವವನು ಆಗಿದ್ದಾನೆ ಎಂಬುದು ನಮ್ಮ ವಿಶ್ರಾಂತಿ ಮತ್ತು ವಿಶ್ವಾಸವಾಗಿರಬೇಕು. ದೇವರ ವಾಕ್ಯವನ್ನು ಆಶೀರ್ವದಿಸಲಿ. ಆಮೇನ್.